ದೋರನಹಳ್ಳಿಯಿಂದ ಶಹಪುರಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಚಂದ್ರಶೇಖರ್ ಮಾಗನೂರ್ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಿಂದ ಸಾವಿರಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹೋಗುತ್ತವೆ ಮುಂಜಾನೆ ವೇಳೆ ಬಸ್ಸುಗಳು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಸುಮಾರು ವರ್ಷಗಳಿಂದ ಬಸ್ ಡಿಪೋಕ್ಕೆ ನೂರಾರು ಬಾರಿ ಮನವಿ ಮಾಡಿದರೂ ಕೂಡ ಕಳೆದ ವರ್ಷದಲ್ಲಿ ಸುಮಾರು ಎರಡು ಮೂರು ತಿಂಗಳು ಎರಡು ಬಸ್ಗಳು ಮಾತ್ರ ಬಿಟ್ಟಿದ್ದರು ಆದರೆ ಇವಾಗ ಅವು ಕೂಡ ಇಲ್ಲ ನಾವು ಕಾಲೇಜಿಗೆ ಹೋಗ್ತೀವಿ ನಿಜ ಆದರೆ ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ಮಾತ್ರ ಹೋಗಲು ಆಗುತ್ತಿಲ್ಲ ನಮ್ಮ ತಂದೆ ತಾಯಿ ದಿನವಿಡೀ ದುಡಿದು ನಮ್ಮನ್ನು ಶಾಲಾ ಕಾಲೇಜಿಗೆ ಕಳಿಸುತ್ತಾರೆ ಈ ಬಸ್ ಸಂಚಾರದಿಂದ ನಮಗೆ ಕ್ಲಾಸಿಗೆ ಹೋಗಲು ಆಗುತ್ತಿಲ್ಲ ಎಂದು ಯಾದಗಿರಿಯಿಂದ ಶಹಪುರಕ್ಕೆ ಸಂಚರಿಸುವ ಹೆದ್ದಾರಿಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ವೃತ್ತ ಎದುರುಗಡೆ ಕುಳಿತ ಬಸ್ ಇಲ್ಲದ ಕಾರಣಕ್ಕೆ ಮನನೊಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಕೆಎಸ್ಆರ್ಟಿಸಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಜೊತೆ ಮಾತನಾಡಿ ವಿದ್ಯಾರ್ಥಿಗಳಿಗೆ ನಾಳೆಯಿಂದ ಮುಂಜಾನೆ ಏಳರಿಂದ ಒಂಬತ್ತು ಗಂಟೆ ಒಳಗೆ ಸತತ ಎರಡು ದಿನ ಬಸ್ಸುಗಳನ್ನು ಬಿಡಲಾಗಿದೆ ಈ ಗ್ರಾಮಕ್ಕೆ ಒಂದು ವೇಳೆ ಬಸ್ಸುಗಳು ಬರದಿದ್ದರೆ ನಾನೇ ಸ್ವತಃ ಬಂದು ಇದೇ ರಸ್ತೆಯ ಮೇಲೆ ಕುಂತು ಪ್ರತಿಭಟನೆ ಮಾಡುತ್ತೇನೆ ಯಾದಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಬಂದರೆ ಚಂದ್ರಶೇಖರ್ ಮಾಗನೂರ್ ಸ್ಥಳದಲ್ಲಿ ಕೆಲಸ ಮಾಡಿಕೊಡುತ್ತಾರೆ ಒಬ್ಬ ವಿದ್ಯಾರ್ಥಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಶ್ರೀರಾಮುಲು ಅವರಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ಯಾವುದೇ ಗ್ರಾಮದಲ್ಲಿ ಬಸ್ಗಳು ತೊಂದರೆ ಇದ್ದರೆ ಒಂದು ಕರೆ ಮಾಡಿ ಒಂದು ಕರೆ ಮುಖಾಂತರ ನಾನು ಕೆಲಸ ಮಾಡಿಕೊಡುತ್ತೇನೆ ಎಂದು ಸಾವಿರಾರು ವಿದ್ಯಾರ್ಥಿಗಳ ಹಾಗೂ ಗ್ರಾಮದ ಜನರ ಮತ್ತು ಶಹಪುರ ಪೊಲೀಸ್ ಠಾಣೆ ಎಸ್ಪಿ ಚಂದ್ರಕಾಂತ್ ಮಕ್ಕಾಲೆ ಸಮ್ಮುಖದಲ್ಲಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಚಂದ್ರಶೇಖರ್ ಮಾಗನೂರ್ ಭರವಸೆ ನೀಡಿದರು ನಾಗರಾಜ್ ಬಿ ಅಣಬಿ ಜೆಕೆ ನ್ಯೂಸ್ ಕನ್ನಡ ಯಾದಗಿರಿ ಯಾದಗಿರಿ ನಾನು ಕೆಎಸ್ಆರ್ಟಿಸಿ ಡಿ ಸಿ ಬಿಲ್ಲೇ ಹೊಂಟಿದ್ದೆ ನಾಯ್ಕಲ್ ಗ್ರಾಮದ ಸಮಸ್ಯೆ ಇದೆ ಯಾದಗಿರಿ ವಿಧಾನಸಭಾ ಕ್ಷೇತ್ರದಾಗ ಏನೇನು ಬಸ್ಸುಗಳು ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಸಂಪೂರ್ಣವಾಗಿ ನೂರಕ್ಕೆ 100% ಒಬ್ಬ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಲಾರ್ದಂಗೆ ಬಸ್ ಬಿಡಿಸುವಂಥ ಕೆಲಸ ಈ ಚಂದ್ರಶೇಖರಗೌಡ ಮಾರ್ನೂರು ಮಾಡ್ತಾನೆ ಇದಕ್ಕೆ ಶ್ರೀರಾಮುಲು ಅವ್ರ ಬಳಿ ಹೋಗಿ ಕರ್ನಾಟಕದ ಸರ್ಕಾರ ಗಮನಕ್ಕೆ ತಂದು ಸಂಬಂಧಪಟ್ಟ ಡಿ ಸಿ ತಂದು ಯಾವ್ಯಾವ ಊರಿಗೆ ಬಸ್ ಸಮಸ್ಯೆ ಇದ್ರೆ ನನಗೆ ನೇರವಾಗಿ ಫೋನ್ ಮುಖಾಂತರ ಹೇಳ್ರಿ ಬಸ್ ಬಿಡುವಂತ ಕೆಲಸ ನಾವು ಮಾಡ್ತೀವಿ ಇದು 100% ಗ್ಯಾರಂಟಿ ಏಳರಿಂದ ಒಂಬತ್ತು ಗಂಟೆ ಒಳಗ ಶಾಪೂರ್ಲಿಂದ ದೂರನಳ್ಳಿಗೆ ಎರಡು ಬಸ್ಗಳು ಒಂಬತ್ತರ ತನ ಕರೆಕ್ಟ್ ಅಲ್ಲಪ್ಪ ಈಗ ನಾನು ಯಾರನ್ನ ಒಬ್ರಿಬ್ರು ಯಾರನ್ನ ಬರ್ರಿ ನಮ್ಮ ಹೆಂಗ ನೈ ಬಂದ ವಿದ್ಯಾರ್ಥಿಗಳ ಸಲುವಾಗಿ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ಹಂಗಂತ ಏನ್ ಬೇರೆದವ್ರು ಏರ್ಬಾರ್ದು ಅಂತೇನಿಲ್ಲ.